श्री गुरुभ्यो नमः परम गुरुभ्यो नमः श्रीमदानंद तीर्थ गुरुपादाचार्यभ्यो नमः भारतेन्म सरस्वतीन्म वायुवेन्म ब्रह्मणेन्म महालक्ष्मीन्म तत्तन्मन्त्रदेवतायन्म मुक्तिप्रदायिका वासुदेवायन्म हरेर्म श्रीकृष्णायन्म धर्मक्षेत्रे कुरुक्षेत्रे समावेतायुत्सवाः मामका पाण्डवाश्चैव किम कुर्वत संजया देवं नारायणं नत्वा सर्वदोष विवर्जितं परिपूर्णं गुरुश्चाङ्गीतात्तं वक्षामि लेशदा लक्ष्मीनारायणं नत्वा पूर्णबोधगुरूनपि कुर्म श्रीकृष्णगीतायां भाष्यादुद्धृत्यार्थसङ्ग्रहात् लोकदलि जगद्विख्यातवागिरतक्कन्तः ಈ ಶ್ರೀಕೃಷ್ಣ ಗೀತೆ ಎಂಬತಕ್ಕಂಥದ್ದು ಇದಕ್ಕೆ ಸಮಾನವಾದಂಥ ಯಾವ ಗ್ರಂಥವೂ ಲೋಕದಲ್ಲಿ ಇಲ್ಲ ಎಂಬತಕ್ಕಂಥದ್ದನ್ನು ವಿಶಿಷ್ಟ ರೀತಿಯಿಂದ ಪ್ರತಿಪಾದನೆ ಮಾಡಿರ್ತಕ್ಕಂಥ ಅವರು ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು. ಇವರು ವಾಯುದೇವರು ಆನಂದತೀರ್ಥರಾಗಿ ಅವತಾರ ಮಾಡಿದಾಗ ಮಾಡಿದ್ದು ಸೂತ್ರ ಭಾಷ್ಯವನ್ನು ರಚನೆ ಮಾಡಬೇಕು, ಸೂತ್ರಗಳಿಗೆ ವ್ಯಾಖ್ಯಾನ ಮಾಡಬೇಕು ಎಂಬತಕ್ಕಂಥ ಉದ್ದೇಶದಿಂದ ಭಗವಂತನಿಂದ ಆಜ್ಞಾಪತರಾಗಿ ಅವತಾರ ಮಾಡಿದರು. ಆದರೆ ಮೊದಲು ಮಾಡಿರ್ತಕ್ಕಂಥದ್ದು ಸೂತ್ರ ಭಾಷ್ಯವಲ್ಲ, ಗೀತಾ ಭಾಷ್ಯ ಅನ್ನಬೇಕಾದರೆ ಒಂದು ಎರಡನೇ ಅರ್ಥದಲ್ಲಿ ಗೀತೆಗೆ ಎರಡು ವಿಶಿಷ್ಟವಾದ ಪದ್ಯಗಳನ್ನು ಶ್ರೀಮದಾನಂದ ತೀರ್ಥರು ಗೀತಾ ಭಾಷ್ಯ ಮತ್ತು ಗೀತಾ ತಾತ್ಪರ್ಯ ಎಂಬತಕ್ಕಂಥ ಎರಡು ಭಾಷ್ಯಗಳನ್ನು ಬರೆದು ವೇದವ್ಯಾಸದೇವರಿಗೆ ಸಮರ್ಪಣೆ ಮಾಡಿದರು ಅಂದಾಗ ಗೀತೆಯ ಹಿರಿಮೆ ಗರಿಮೆ ಮಹಿಮೆಗಳು ನಮಗೆ ಅರ್ಥವಾಗದೇ ಇರಲಾರದು. ಇಂಥ ಗೀತೆಗೆ ಶ್ರೀಮಠ ಟೀಕಾಕೃತ್ಪಾದರು ಪ್ರವೀಯ ದೀಪಿಕೆ ಎಂಬತಕ್ಕಂಥ ವ್ಯಾಖ್ಯಾನವನ್ನು ಮಾಡತಕ್ಕಂಥ ಅವರಾದರೂ ಅದ್ಭುತವಾಗಿ ರಾಯರಂತೂ ಗೀತಾ ತಾತ್ಪರ್ಯ ಎಂಬತಕ್ಕಂಥದ್ದು ಗೀತಾ ವಿವೃತಿ ಎಂಬತಕ್ಕಂಥದ್ದನ್ನು ವಿಶಿಷ್ಟವಾದ ರೀತಿಯಲ್ಲಿ ಮಾಡಿ ಗೀತಾರ್ಥ ಗೀತಾ ಭಾಷ್ಯದಲ್ಲಿ ಇರತಕ್ಕಂಥ ಅರ್ಥವನ್ನು ಉದ್ಧೃತ್ಯ ತೆಗೆದು ನಾನು ಅದನ್ನು ವ್ಯಾಖ್ಯಾನ ಮಾಡ್ತಾ ಇದ್ದೇನೆ. ಸ್ವಕಪೋಲ ಕಲ್ಪಿತವಾಗಿರ್ತಕ್ಕಂಥ ಯಾವ ಪದವನ್ನು ಅರ್ಥವನ್ನು ನಾನು ಸೇರಿಸಿದೆ ಎಂಬುದಾಗಿ ರಾಯರು ಪಂತ ಮಾಡಿ ಹೇಳ್ತಕ್ಕಂಥವರಾಗ್ತಾರೆ. ಆದ್ದರಿಂದ ರಾಯರು ಒಂದು ಮಾತು ಹೇಳ್ತಾರೆ, ಗೀತೆಗೆ ವ್ಯಾಖ್ಯಾನ ಮಾಡಬೇಕು, ಆಚಾರ್ಯರು ಹೇಳಿದ್ದಾರೆ, ಆಜ್ಞಾದಾರಕರಾಗಿ ಮಾಡಿದ್ದೇವೆಯೇ ಹೊರತು ನಾವು ಸ್ವಂತ ಮಾಡಿದ್ದಲ್ಲ ಅಂತಾರೆ. ಯಾಕೆ ಅಂತಂದರೆ ಅದರ ಅರ್ಥವನ್ನು ಗೀತಾ ಗೀತಾರ್ಥ ಪ್ರಕಾಶಿತ ಎಂಬುದಾಗಿಯೇ ತಿಳಿಸ್ತಾ ಇದ್ದಾರೆ. ಗೀತೆಗೆ ಗೀತೆಯೇ ಅರ್ಥರೂಪವಾಗಿರ್ತಕ್ಕಂಥ, ಗೀತೆಯ ಒಂದೊಂದು ಅಧ್ಯಾಯಗಳಲ್ಲಿ ಪ್ರಶ್ನಾತ್ಮಕವಾಗಿರೋದಕ್ಕೆ ಮತ್ತೊಂದು ಅಧ್ಯಾಯಗಳು ಉತ್ತರ ರೂಪವಾಗಿ ಇರತಕ್ಕಂಥದ್ದು, ಅಥವಾ ಶ್ಲೋಕದ ಪ್ರಶ್ನಾರ್ಥಕವಾಗಿದ್ದರೆ ಮತ್ತೊಂದು ಶ್ಲೋಕ ಉತ್ತರಾರ್ಥಕವಾಗಿ ಇರತಕ್ಕಂಥದ್ದು, ಹೀಗೆ ಪ್ರಶ್ನೋತ್ತರ ಕಾರ್ಯಕ್ರಮ ಅರ್ಜುನ ಕೃಷ್ಣನಿಗೆ ನಡೆದಂತೆ ತೋರಿದರೂ ಕೂಡ ಪರಮಾತ್ಮನೇ ಪ್ರಶ್ನೆಯನ್ನು ಪ್ರೇರಣೆ ಮಾಡಿ ಪರಮಾತ್ಮನೇ ಉತ್ತರವನ್ನು ಕೊಟ್ಟಿರ್ತಕ್ಕಂಥ ಅಲೌಕಿಕ ಪರಮದ್ಭುತವಾಗಿರ್ತಕ್ಕಂಥ ಈ ಗ್ರಂಥವನ್ನು ಯಾರು ಶ್ರವಣ ಮನನಾದಿಗಳನ್ನು ಮಾಡ್ತಾರೆ ಆ ಜೀವಿಗಳ ಸುಜೀವ ಎಂಬತಕ್ಕಂಥ ಅದರಲ್ಲಿ ಎರಡು ಮಾತಿಲ್ಲ. ಆದ್ದರಿಂದನೇ ಗಕಾರಿಯು ಕಶ್ರೇಷ್ಠ ಅಂತ ಪ್ರಶ್ನೆ ಮಾಡಿದಾಗ ಗಂಗಾ ದೊಡ್ಡದು ಗೀತಾ ದೊಡ್ಡದು ಅಂತ ಹೇಳಿದೆ. ಅದಕ್ಕೋಸ್ಕರ ಗೀತೆಯೇ ದೊಡ್ಡದು, ಸಕೃತ ಗೀತಾಂಬಸಿ, ಒಂದು ಸಾರಿ ಗೀತೆಯನ್ನು ಪಾರಣ ಮಾಡುವುದರಿಂದ ಶಾಸ್ತ್ರಾರ್ಗಂಗ ಸ್ನಾನದ ಫಲ ಬರ್ತದೆ ಎಂಬುದಾಗಿ ಗೀತಾ ಮಹಾತ್ಮೆಯಲ್ಲಿ ವೇದವ್ಯಾಸದೇವರು ಅನೇಕ ಪುರಾಣಗಳಲ್ಲಿ ವರ್ಣನೆ ಮಾಡಿರ್ತಕ್ಕಂಥವರಾಗಿದ್ದಾರೆ. ಇಂಥ ಗೀತೆಯ ಅದ್ಭುತವಾಗಿರ್ತಕ್ಕಂಥ ಏಳನೇ ಅಧ್ಯಾಯದಲ್ಲಿ ಜ್ಞಾನ ವಿಜ್ಞಾನ ಎಂಬತಕ್ಕಂಥ ಉಪನಿಷತ್ತು ಬರತಕ್ಕಂಥದ್ದು ಆಗುತ್ತೆ, ಅದನ್ನು ವ್ಯಾಖ್ಯಾನಗಳು ನಡೆದಿವೆ. ಆದ್ದರಿಂದ ಹಿಂದಿನಿಂದ ಒಂದು ಮಾತನ್ನು ವ್ಯಾಪಿಸಿ ಮುಂದೆ ಅರ್ಜುನ ಪ್ರಶ್ನೆ ಎಂಬತಕ್ಕಂಥದ್ದನ್ನು ಎಂಟನೇ ಅಧ್ಯಾಯದಲ್ಲಿ ಮಾಡ್ತಾರೆ. ಅರ್ಜುನ ವಾಚ ಕಿಂ ತದ್ಬ್ರಹ್ಮ ಕಿಮ ಅಧ್ಯಾತ್ಮಂ ಕಿಮ ಕರ್ಮ ಪುರುಷಮ ಪುರುಷೋತ್ತಮ ಅಧಿಭೂತಂಚ ಕಿಂ ಪ್ರೋಕ್ತಂ ಅಧಿದೈವಂ ಕಿಮುಚ್ಛತೆ. ಜಗತ್ತಿನಲ್ಲಿ ಪರಬ್ರಹ್ಮ ಅಂದ್ರೇನು, ಅಧಿದೈವ ಅಂದ್ರೇನು, ಅಧಿಭೂತ ಅಂದ್ರೇನು, ಅಧಿದೈವ ಅಂದ್ರೇನು, ಆಧ್ಯಾತ್ಮಿಕ ಅಂದ್ರೇನು, ಇವೆಲ್ಲಗಳು ಕೂಡ ಈ ವೈದಿಕ ಪ್ರಪಂಚದಲ್ಲಿ ಬಳಸ್ತಕ್ಕಂತಹ ಪ್ರಯೋಗಗಳು, ಇವ್ಯಾವೂ ಕೂಡ ಮಾಡರ್ನ್ ಟೆಕ್ನಾಲಜಿಯ ಒಳಗೆ ಬರತಕ್ಕಂಥದ್ದು ಇಂಗಿತಜ್ಞವಾಗಿದ್ದರೂ ಕೂಡ ಇದು ವೈದಿಕ ವೃತ್ತಿಯಲ್ಲಿ ಬಳಸ್ತಕ್ಕಂಥದ್ದು. ಆದ್ದರಿಂದ ಅರ್ಜುನ ಪ್ರಶ್ನೆಯನ್ನು ಮಾಡ್ತಾ ಅಧಿಯಜ್ಞ ಕಥಂ ಕೂತ್ರ ದೇಹೇ ಸ್ಮಿನ್ ಮನಸೂದನ ಪ್ರಯಾಣ ಕಾಲೇ ಚ ಕಥಂ ಜ್ಞೇಯೋಸಿ ನೇತಾತ್ಮವೀಹಿ. ಸಾಯಿತಕ್ಕಂಥ ಕಾಲದಲ್ಲಿ ಯಾರನ್ನ ಯಾವಾಗ ಏತಕ್ಕಾಗಿ ಏನನ್ನ ನೆನೆದರೆ ಉತ್ತಮ ಗತಿ ಎಂಬತಕ್ಕಂಥ ಅದನ್ನು ಹೊಂದುತ್ತಾರೆ ಎಂಬತಕ್ಕಂಥ ಅನೇಕ ಸಂಶಯಗಳು ನನ್ನನ್ನು ಕಾಡಿಸ್ತಾ ಇದೆ ಎಂಬುದಾಗಿ ಯುದ್ಧರಂಗದಲ್ಲಿ ಅರ್ಜುನ ಏನು ವಿಷಾದವನ್ನು ಪ್ರಕಟಪಡಿಸಿದ್ದ ಆ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾನೆ. ಅದಕ್ಕೆ ಭಗವಂತ ಬಹಳ ಸುಲಭದಲ್ಲಿ ಉತ್ತರ ಕೊಡ್ತಾ ಇದ್ದಾನೆ. ಭಗವಾನ್ ವಾಚ ಅಕ್ಷರಂ ಬ್ರಹ್ಮ ಪರಂ ಸ್ವಭಾವೋ ಅಧ್ಯಾತ್ಮ ಮುಚ್ಚತೆ ಭೂತಭಾವೋ ವಿಸರ್ಗ ಕರ್ಮ ಸಂಹಿತ. ಭಗವಂತ ಹೇಳ್ತಾ ಇದ್ದಾನೆ ಅಕ್ಷರನಾಶ ಎಂಬ ಶ್ರೇಷ್ಠ ತತ್ವವೇ ಬ್ರಹ್ಮ. ಅಕ್ಷರನಾಶ ಅಂದ್ರೇನು, ನಾಶ ಇಲ್ಲದೇ ಇರತಕ್ಕಂಥವನು ಭಿನ್ನೋ ಚಿಂತ್ಯೋ ಬ್ರಹ್ಮೋ ಚಿಂತ ಸಂಘ ಅಂತ ಶ್ರುತಿ ಹೇಳಿದೆ. ನ
नारायणसो परमो विचिन्त्यो परमो कर्मभिः यस्य प्रसादात् परमात्मरूपास्म संसारमुच्यते न परेण इत्यादि अनेक श्रुतिगळु वासुदेवो वा इदमद्रवासीत् ಅನಾದಿತ್ಯವಾಗಿರ್ತಕ್ಕಂಥ ನಾಶರಹಿತವಾಗಿರ್ತಕ್ಕಂಥ ಕ್ಷರಾಕ್ಷರಾತೀತವಾಗಿರ್ತಕ್ಕಂಥದ್ದು ಒಂದು ತತ್ವ ಇದೆ. ಅದು ವಸ್ತುನೂ ಹೌದು, ವಸ್ತು ಅಪ್ರತಿಹತ್ವ ಅಂತ ಹೇಳ್ತಾರೆ. ತತ್ವವೂ ಹೌದು, ವಸ್ತುವೂ ಹೌದು, ಪುರುಷವಾಚ್ಯನೂ ಹೌದು, ಎಲ್ಲವೂ ಹೌದು ಅಂತವರನ್ನ ಪರಬ್ರಹ್ಮ ಎಂಬುದಾಗಿ ತಿಳಿಸತಕ್ಕಂಥವರಾಗಿದ್ದಾರೆ ಅಂತ ಬ್ರಹ್ಮನನ್ನ ಯಾರು ಬ್ರಹ್ಮ ಅನ್ನೋದಕ್ಕೆ ಉತ್ತರವನ್ನು ಕೊಡ್ತಾ ಇದ್ದಾನೆ. ಅವನು ಪರಬ್ರಹ್ಮ. ಪ್ರಿಯುಪಾಲನ ಪೂರ್ಣ ಯೋಹೋ ಎಂಬ ಧಾತುವಿನಿಂದ ಕೂಡಿರುವುದರಿಂದ ಆ ಬ್ರಹ್ಮನಿಗೆ ವಿಶೇಷವಾಗಿ ಪೂರ್ಣವಾದ ವಸ್ತುವಾದ್ದರಿಂದ ಅನಾದಿನಿತ್ಯವಾಗಿರ್ತಕ್ಕಂಥ ವಸ್ತುವಾದ ಸರ್ವತ್ರ ವ್ಯಾಪಕವಾಗಿರ್ತಕ್ಕಂಥ ಸರ್ವ ಜಗದ್ಧಾರಕರಾಗಿರ್ತಕ್ಕಂಥ ಸರ್ವ ಜಗದ್ಧಾರಕವಾಗಿರ್ತಕ್ಕಂಥ ಜಗತ್ತಿನಲ್ಲಿ ಪ್ರೇರಕವಾಗಿರ್ತಕ್ಕಂಥ ವಸ್ತುವಾದ್ದರಿಂದ ಅದರ ಸ್ವಭಾವ ಅದರ ಗುಣಗಳನ್ನು ತಿಳಿತಕ್ಕಂಥದ್ದಕ್ಕೇನೆ ಆಧ್ಯಾತ್ಮ ಆಧ್ಯಾತ್ಮ ಅಂತ ಕರೀತಾರೆ ಎಂದು ಬಹಳ ಸರಳವಾಗಿ ಪರಮಾತ್ಮ ಹೇಳ್ತಕ್ಕಂಥವನಾಗ್ತಾ ಇದ್ದಾನೆ. ಇನ್ನು ಇಂಥ ಪರಮಾತ್ಮ ಸೃಷ್ಟಿ ಮಾಡತಕ್ಕಂಥ ಪ್ರಕೃತಿಯ ಸಂಬಂಧ, ಅದನ್ನ ಪ್ರಕೃತಿಯ ಒಳಗೆ ಸಂಬಂಧವಾಗಿರ್ತಕ್ಕಂಥ ಈ ಜೀವನಿಗೂ ಜೀವನ ಅಂತರ್ಯಾಮಿಯಾಗಿರ್ತಕ್ಕಂಥ ಪರಮಾತ್ಮನಿಗೆ ಸಮರ್ಪಣೆ ಮಾಡತಕ್ಕಂಥ ಪ್ರಕೃತಿ ಪುರುಷರ ಸಂಪರ್ಕ ರೂಪವೇ ಅದು ಅಧಿಭೂತ ಅಧಿದೈವ ಆಧ್ಯಾತ್ಮಿಕ ಅಂತ ಮೂರು ರೀತಿಯಾಗಿ ಕರೆಸ್ಕೊಳ್ತಕ್ಕಂಥದ್ದಾಗುತ್ತೆ. ಅದನ್ನು ಕರ್ಮ ಅಂತನೋ ಕೃಕರಣೆ ಕೃಕರಣೆ ಮಾಂಗು ಮಾನೆ ಎಂಬತಕ್ಕಂಥ ಎರಡು ಧಾತುಗಳಿಂದ ಕರ್ಮ ಎಂಬತಕ್ಕಂಥ ಶಬ್ದ ಉತ್ಪತ್ತಿಯಾಗಿದೆ. ತಿಳಿದು ಮಾಡು ಮಾಡು ತಿಳಿ ಎಂಬತಕ್ಕಂಥ ಎರಡು ಅರ್ಥವನ್ನ ಬಹಳ ಸರಳವಾಗಿ ಇಲ್ಲಿ ಕೊಡತಕ್ಕಂಥವರಾಗಿದ್ದಾರೆ. ಆದ್ದರಿಂದ ಅಧಿಭೂತಂ ಕ್ಷರೋ ಭಾವ ಪುಷ್ಟಾದಿ ವೈದ್ಯಂ ಅಧಿಯಜ್ಞೋಮಯೇ ಮಾತ್ರ ದೇಹೇ ದೇಹ ಕೃತಾಂಬರ. ಭೂತಗಳು ನಾಶಭಾವವೇ ಅಧಿಭೂತ ಅಂದ್ರೆ ಈ ಭಾವ ಪ್ರಕೃತಿ ಸಂಬಂಧವನ್ನ ಹೊಂದಿರತಕ್ಕಂಥ ಆವೃತವನ್ನ ಜೀವರುಗಳು ಬಿಟ್ಟು ಪರಮಾತ್ಮನನ್ನು ಹೊಂದುವುದಕ್ಕೇನೆ ಅದು ಅಧಿಭೂತವಾಗಿರ್ತಕ್ಕಂಥ ಅಧಿಷ್ಠಾನ ಧೃತವಾದ ಪುರುಷರು ಅಧಿದೈವ ಅಂತ ಕರೀತಕ್ಕಂಥವರಾಗಿದ್ದಾರೆ. ಈ ಅರ್ಜುನ ಈ ಶರೀರದಲ್ಲಿ ಯಾವಾಗಲೂ ನಾನೇ ವಾಸ ಮಾಡತಕ್ಕಂಥವನಾಗುತ್ತಾನೆ. ನನ್ನನ್ನು ಬಿಟ್ಟು ಈ ಶರೀರದಲ್ಲಿ ಯಾರು ಯಾವ ಚೇಷ್ಟೆಯನ್ನು ಮಾಡುವುದಿಲ್ಲ. ಯಾವುದೇ ವಾಯುನಾಯಿ ಸರ್ವೇ ಲೋಕ ನೀನಿಯಂತೆ ಎಂಬತಕ್ಕಂಥ ವಾಕ್ಯಗಳಿದ್ದರೂ ಅಂಥ ವಾಯುದೇವರಲ್ಲೂ ಕೂಡ ನಾನೇ ಇದ್ದು ಸರ್ವ ಚೇಷ್ಟೆಯನ್ನು ಕೂಡ ನಾನು ವಾಯುದೇವರ ದ್ವಾರ ನಾನು ಮಾಡಿಸ್ತಾನೆ. ಆದ್ದರಿಂದ ನನಗೆ ಹಂಸ ಅಂತ ಕರೀತಾರೆ. ಅವನಿಗೆ ಶುಚಿ ಷಟ್ ಎಂಬುದಾಗಿ ವೇದ ಕರೀತಕ್ಕಂಥದ್ದಾಗುತ್ತೆ. ಶುಚಿ ಪಾವಕೋ ಅದ್ಭುತ ಶುಚಿ ಪಾವಕ ಉಚ್ಚತಿ ಎಂಬುದಾಗಿ ಶ್ರುತಿ ವಾಯುದೇವರನ್ನ ಕರೀತಕ್ಕಂಥವರಾಗ್ತಾ ಇದೆ. ಅಂಥ ವಾಯುವಿನ ದ್ವಾರ ಈ ಪ್ರಕೃತಿಯ ಸಂಬಂಧವನ್ನು ಹೊಂದಿಸಿದ ಈ ಅನಾದಿ ರೂಪವಾಗಿರ್ತಕ್ಕಂಥ ಲಿಂಗ ಶರೀರ ಧಾರಕವಾಗಿರ್ತಕ್ಕಂಥ ಈ ಜೀವನನ್ನ ಬಿಡುಗಡೆ ಮಾಡ್ತಕ್ಕಂಥದ್ದೇ ನನ್ನ ಮುಖ್ಯ ಉದ್ದೇಶ. ಅವನ ಸ್ವರೂಪ ಆನಂದಾವಿರ್ಭಾವ ರೂಪವನ್ನ ಪ್ರಕಟಪಡಿಸ್ತಕ್ಕಂಥ ವಿಷಯವನ್ನ ತಿಳಿದು ಏನು ಸಾಧನವಾಗಿ ಅಧಿಷ್ಠಾನಂ ತಥಾ ಕರ್ತ ಕರ್ಣಂಚ ಪೃಥಕ್ ವಿಧಂ ಎಂಬುದಾಗಿ ನಾನೇ ಮಾಡಿರ್ತಕ್ಕಂಥ ವಿಧಿ ವಿಧಾನಗಳನ್ನು ಅನುಸರಿಸತಕ್ಕಂಥ ಅವನಾಗಿ ಮೈಯಾರ್ಪಿತ ನನ್ನಲ್ಲೇ ಸಮರ್ಪಣೆ ಮಾಡ್ತಾನೋ ಮತ್ಕರ್ಮ ಮತ್ಕರ್ಣರ ಮತ್ಭಕ್ತ ಸಂಘವರ್ಜಿತ ನಿರ್ವೈರಾಯ ಸರ್ವಭೂತೇಶು ಸಮಾಂ ಏಕಿ ಪಾಂಡವ. ಅವನು ನನ್ನನ್ನು ಹೊಂದತಕ್ಕಂಥ ಅವನಾಗ್ತಾನೆ. ಆದ್ರಿಂದ ನನಗೆ ಸಹಾಯಕಡಲಾದಲ್ಲಿ ಪರಬ್ರಹ್ಮನಾಗಿರ್ತಕ್ಕಂಥ ನನ್ನ ಗುಣ ಮಹಾತ್ಮ್ಯಗಳನ್ನ ಯಾವನ್ನು ಚಿಂತನೆ ಮಾಡ್ತಾ ಈ ಶರೀರವನ್ನು ಬಿಡತಕ್ಕಂತಹ ಕಾಲದಲ್ಲಿ ಏಕಾಗ್ರಚಿತ್ತವಾಗಿ ನನ್ನನ್ನೇ ನೆನೆತಕ್ಕಂತಹವನಾಗ್ತಾನೋ. ಎಂ ಎಂ ವಾಪಿ ಸ್ವರಂ ಭಾವಂ ತ್ಯಜಂತಂತೆ ಕಲೇವರಂ ತಂ ತವೇ ವೈದಿಕ ಸದಾ ತದ್ಭಾವ ಭಾವಿತ. ನನ್ನನ್ನು ನೆನೆದು ಪ್ರಾಣವನ್ನು ಈ ದೇವನ ಬಿಟ್ಟರೆ ನನ್ನನ್ನೇ ಹೊಂದತಕ್ಕಂಥವನಾಗುತ್ತಾನೆ, ನನ್ನ ಸ್ಥಾನವನ್ನೇ ಹೊಂದತಕ್ಕಂಥವನಾಗುತ್ತಾನೆ. ಅದು ಬಿಟ್ಟು ಅಧಿದೈವ ಅಧಿಭೂತವಾಗಿರ್ತಕ್ಕಂಥ ಪ್ರಾಪಂಚಿಕ ವಿಷಯಗಳನ್ನ ನೆನೆದ್ರೆ ಮತ್ತೆ ಮತ್ತೆ ಅದನ್ನೇ ಭೋಗ ಮಾಡಲಿಕ್ಕೆ ತಾನು ಹುಟ್ಟತಕ್ಕಂಥವನಾಗುತ್ತಾನೆ. ಇದು ಬಹಳ ಮುಖ್ಯವಾದಂಥ ಪ್ರಮೇಯ ಎಂಬುದಾಗಿ ಪರಮಾತ್ಮ ಅಂತ್ಯಕಾಲ ವಿಶೇಷಕಾರ ಅಂತ ಏನು ಆನಂದ ತೀರ್ಥರು ಅಂತ್ಯಕಾಲದಲ್ಲಿ ಭಗವಂತನ ಸ್ಮರಣೆ ಎಂಬತಕ್ಕಂಥದ್ದು ಬಹಳ ವಿಶೇಷ ಎಂಬುದಾಗಿ ಕೊಂಡಾಡಿದರು. ಆ ಮಾತನ್ನ ಗೀತೆಯಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ. ತಸ್ಮಾ ಸರ್ವೇಷು ಕಾಲೇಶು ಮಾ ಮನುಸ್ಮರ ವಿದ್ಯಚೆ ಮೈಯಾರ್ಪಿತ ಮನೋಬುದ್ಧಿ ಮಾ ಮಹೇಶ ಸಂಶಯ. ಆದ್ದರಿಂದ ನನ್ನಲ್ಲೇ ಮನಸ್ಸನ್ನು ಇಟ್ಟು ಕ್ಷತ್ರಿಯತ್ವ ಯುದ್ಧಸ್ವ ನಾನು ಹೇಳಿರ್ತಕ್ಕಂಥ ಸ್ವಧರ್ಮೇ ನಿರಂಶಯ ಪರಧರ್ಮೋ ಭಯಾವಹ ಎಂಬತಕ್ಕಂಥ ವಿಧಿವಿಧಾನಗಳನ್ನು ಇಟ್ಟುಕೊಳ್ತಕ್ಕಂಥವನಾಗಿ ಯುದ್ಧವನ್ನು ಮಾಡಿ ಯುದ್ಧಾರ್ಥವಾಗಿರ್ತಕ್ಕಂಥ ಕರ್ಮವನ್ನು ನನಗೆ ಸಮರ್ಪಣೆ ಎಂಬತಕ್ಕಂಥದ್ದು ಮಾಡಿ ನೀನು ಉದ್ಧೃತನಾಗತಕ್ಕಂಥವನಾಗಬೇಕು ಎಂಬುದಾಗಿ ಅರ್ಜುನನ ಕುರಿತು ಇಡೀ ವಿಶ್ವಕ್ಕೆ ಉಪದೇಶವನ್ನು ಮಾಡ್ತಾ ಇದ್ದಾನೆ. ಆದರೆ ಮನಸ್ಸು ಬಹಳ ಚಂಚಲವಾಗಿರ್ತಕ್ಕಂಥದ್ದು, ಅಂತ ಮನಸ್ಸನ್ನು ಅಭ್ಯಾಸ ಬಲದಿಂದ ಹಿಡಿತಕ್ಕಂಥವರಾಗಬೇಕು. ಅಭ್ಯಾಸ ಯೋಗ ಯುಕ್ತೇನ ನಾಣ್ಯಗಾಮಿನ
परमं पुरुषं दिव्यं यान्ति परतां चिन्तयन् ये वार्ता अभ्यासद सहायदिंद स्थिरवाद निश्चलवाद मनस्सिन ध्यान माडतक्कंतवनादरे आ दिव्यवाद पुरुषने नमगे सिक्तक्कंतवनागुत्तेने नानु बहळ सुलभ सुलभनो हरि तन्नवर बिट्ट अलगळिगे अगलनो अंतरे जगन्नाथासु सुलभनो हरि ಆದರೆ ಬಿಟ್ಟವರ ಬಹುಪಾಶದಲ್ಲಿ ಕಟ್ಟುವ ಬಹು ಕಠಿಣ ನಿಮ ಶಿಷ್ಟೇಷ್ಟರಿಂದ ನಮ್ಮ ತಮ್ಮ ಜೀವಕ್ಕೆ ಬವಕಟ್ಟು ಬಿಡಿಸುವ ಸಿದ್ಧಿ ನಿಮ್ಮ ನಿವನಲ್ಲ ಎಂಬುದಾಗಿ ಜಗನ್ನಾಥ ದಾಸರು ಅನ್ವಯ ವ್ಯತಿರೇಕಗಳಿಂದ ಭಗವಂತ ಗುಣವನ್ನ ವರ್ಣನೆ ಮಾಡತಕ್ಕಂಥವರಾಗಿದ್ದಾರೆ. ಕವಿಂ ಪುರಾಣ ಮನುಷಾ ಸಿತಾರಂ ಅಣೋರಣೀಯ ಮನುಸ್ವರ ದೇವಯ ಸರ್ವಸ್ಯ ದಾತಾರಂ ಅಚಿಂತ್ಯ ರೂಪಂ ಆದಿತ್ಯ ವರ್ಣ ತಪಸ ಪರಸ್ತಾತ್. ನಾನೇ ಪುರಾತನಾಗಿದ್ದೇನೆ, ಸರ್ವಕ್ಕೂ ನಿಯಾಮಕನಾಗಿದ್ದೇನೆ, ಅಣುವಿಗೆ ಪರಮಾಣವಾಗಿದ್ದೇನೆ, ಮಹತ್ತರಕ್ಕೆ ಮಹತ್ತನಾಗಿದ್ದೇನೆ, ಸೂಕ್ಷ್ಮಕ್ಕೆ ಅತಿಸೂಕ್ಷ್ಮನಾಗಿದ್ದೇನೆ, ಅತೀಂದ್ರಿಯಕ್ಕೆ ವಿಲಕ್ಷಣನಾಗಿದ್ದಾನೆ, ಸರ್ವಕ್ಕೂ ಆಧಾರನಾಗಿದ್ದಾನೆ, ಅಚಿಂತ್ಯ ರೂಪನಾಗಿದ್ದೇನೆ, ಸೂರ್ಯನ ವರ್ಣಗಳಿಗೂ ಕೂಡ ಮಿಗಿಲಾಗಿರ್ತಕ್ಕಂತಹ ತೇಜೋರೂಪಿಯಾಗಿದ್ದೇನೆ, ಅಂಧಕಾರದಿಂದ ಆಚೆಗಿರ್ತಕ್ಕಂಥವನಾಗಿದ್ದೇನೆ, ಸರ್ವಕಾಲದ ಸರ್ವಜ್ಞ ವಿಲಕ್ಷಣತೆಯಾಗಿರ್ತಕ್ಕಂಥ ರಮಾದೇವರಿಗೂ ಕೂಡ ವಿಲಕ್ಷಣವಾಗಿ ನರಮಾಪಿ ಪದಾಂಗುಲೀಲ ಸನ್ನಕದೂರಾಜನಂದ ಸದ್ಗುಣಾ ಎಂಬತಕ್ಕಂತಹ ರೀತಿಯಿಂದ ಆ ರಮಾದೇವಿಯೂ ಕೂಡ ಇದನ್ನ ಬೇರೆ ಹೇಳ್ತಾ ಇದೆ. ವ್ಯೋಮ ಸತ್ಯ ಎಂಬತಕ್ಕಂತಹ ಪದದಲ್ಲಿ ಕಾಟಕೋಪನಿಷತ್ತಲ್ಲಿ ತಿಳಿಸತಕ್ಕಂತಹವರಾಗಿದ್ದಾರೆ. ಅಂತ ಸರ್ವಜ್ಞ ಶಿಖಾಮಣಿಯಾಗಿರ್ತಕ್ಕಂತಹ ನಾನು ಪ್ರಯಾಣ ಕಾಲೇ ಮನಸಾ ಚಲೇನ ವ್ಯಕ್ತಿ ಯುಕ್ತೋ ಯೋಗ ಬಲೇನ ಚೈವ. ಪ್ರಯಾಣ ಕಾಲದಲ್ಲಿ ಮಹಾಮರಣದ ಸಮಯದ ಕಾಲದಲ್ಲಿ ಭಕ್ತಿಯುಕ್ತವನಾಗಿ ಯೋಗ ಬಲದಿಂದ ರುಚಿರ್ ಯೋಗಿ ಅಭ್ಯಾಸ ಬಲದಿಂದ ನನ್ನಲ್ಲೇ ಮನಸ್ಸನ್ನು ಇಟ್ಟು ಭೂಮಧ್ಯದಲ್ಲಿ ಪ್ರಾಣಮಾವೇಶ ಸಮ್ಯಕು ರಶ್ಮ್ಯಾನುಸಾರಿ ಓಂ ಎಂಬತಕ್ಕಂಥ ಸೂತ್ರಾರ್ಥದಂತೆ ಸತ ಪರಮಂ ಪುರುಷಮಪೈತಿ ದಿವ್ಯಂ. ಯಾರು ಹೊರಡತಕ್ಕಂಥವರಾಗ್ತಾರೋ ಯೋಗ್ಯ ಮಾರ್ಗದಿಂದ ಅವರು ನನ್ನನ್ನೇ ಹೊಂದತಕ್ಕಂಥವರಾಗತಪ್ಪ. ಯದಕ್ಷರಂ ವೇದ ವಿದು ವದಂತಿ ವಿಶಂತಿ ಯದತ್ತೆಯೋ ವೀತರಾಗ ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ ತತ್ತೇ ಪದಂ ಸಂಗ್ರಹೇಣ ಪ್ರದೀಕ್ಷೆ. ನಾನು ಎಂಥವನು ಅಂದರೆ ವೇದಗಳನ್ನು ಬಲ್ಲವರು ಯಾವುದನ್ನು ಅಕ್ಷರವೆಂದು ಹೇಳ್ತಾ ಇದ್ದಾರೋ ಆಸಕ್ತಿರಹಿತಾದ ಯತಿಗಳು ಯಾವುದನ್ನು ಪ್ರವೇಶ ಮಾಡತಕ್ಕಂಥ ಪದವನ್ನು ಇಚ್ಛೆ ಪಡ್ತಕ್ಕಂಥವರಾಗುತ್ತಾರೋ ಬ್ರಹ್ಮಚರ್ಯದ ವ್ರತದಿಂದ ಸಿದ್ಧರಾದವರು ಯಾವ ಲೋಕವನ್ನು ಹೊಂದತಕ್ಕಂಥವರಾಗುತ್ತಾರೋ ಅಂಥದಕ್ಕಿಂತ ವಿಲಕ್ಷಣವಾದ ನನ್ನ ಲೋಕವನ್ನು ಹೊಂದತಕ್ಕಂಥವರಾಗುತ್ತಾರಪ್ಪ. ಸರ್ವದ್ವಾರಿ ಸಂಯಮ್ಯ ಮನೋವೃದ್ಧಿ ನಿರುದ್ಧ ಮೂರ್ಧನ್ಯಾತ್ಮಾನಂ ಪ್ರಾಣಮಾಸ್ತಿತು ಯೋಗಧಾರಣಂ. ಎಲ್ಲ ಇಂದ್ರಿಯಗಳನ್ನು ನಿಗ್ರಹಿಸಿ ಮನಸ್ಸನ್ನು ಹೃದಯದಲ್ಲಿ ಸ್ಥಿರಗೊಳಿಸಿ ಹುಬ್ಬುಗಳ ನಡುವೆ ತನ್ನ ಪ್ರಾಣವನ್ನು ಸ್ಥಾಪಿಸಿ ಯೋಗ ನಿರತನಾಗಿ ನನ್ನನ್ನೇ ಧ್ಯಾನ ಮಾಡಿದರೆ ಸಮಾಮ್ಯೇತಿ ಪಾಂಡವ. ಹೇ ಪಾಂಡವ, ಪಾಂಡವ ಅಂದರೆ ಪಾಂಡುರಾಜನ ಮಕ್ಕಳಾದ್ದರಿಂದ ಪಾಂಡವ ಎಂಬತಕ್ಕಂಥದ್ದು ಸಾಮಾನ್ಯ ಅರ್ಥ. ವಿಶೇಷ ವೈದಿಕ ಅರ್ಥದಲ್ಲಿ ಪಾಂಡ ಅಂದರೆ ಜ್ಞಾನ, ಅವ ಅಂದರೆ ಅವ ರಕ್ಷಣೆ ಅಂತ ಧಾತು. ಜ್ಞಾನವನ್ನು ರಕ್ಷಣೆ ಮಾಡಲಿಕ್ಕೆ ಅವತಾರ ಮಾಡಿರ್ತಕ್ಕಂಥವರಾದ್ದರಿಂದ ಅವರಿಗೆ ಪಾಂಡವರು ಅಂತ ಕರೀತಕ್ಕಂಥವರಾಗುತ್ತಾರೆ. ಅದರಲ್ಲಿ ಅರ್ಜುನನಲ್ಲಿ ವಿಶೇಷ ಭಗವಂತನ ವಿಭೂತಿಯಲ್ಲೂ ಪಾಂಡವ ಧನಂಜಯ ಅಂತ ಇಲ್ಲೇ ಹೇಳಿರೋದ್ರಿಂದ ಪಾಂಡವ ಅಂದರೆ ಜ್ಞಾನ ರಕ್ಷಣೆ ಮಾಡ್ತಕ್ಕಂಥ ನೀನು. ಈ ಪ್ರಶ್ನೆಗಳನ್ನು ಸರಿಯಾಗಿ ತಿಳ್ಕೊಂಡು ನೀನು ಅದನ್ನು ಆಚರಣೆ ಮಾಡಿದರೆ ಜಗತ್ತು ನಿನ್ನನ್ನು ಎದ್ದೆದ್ದು ಆಚರಿಸಿ ಶ್ರೇಷ್ಠ ಅಂತ ಇದೇ ರೀತಿಯಲ್ಲಿ ಹೇಳಿದಂತೆ ಜಗತ್ತು ಅದನ್ನು ಆಚರಿಸುತ್ತದೆ ಎಂಬುದಾಗಿ ಹೇಳ್ತಿದ್ದಾನೆ. ಇಂಥ ಪರಬ್ರಹ್ಮ ಬಹಳ ಸುಲಭ, ಒಂದೇ ಅಕ್ಷರದಲ್ಲಿ ಸಿಗ್ತಕ್ಕಂಥವನಾಗುತ್ತಾರೆ. ಓಂ ಇತ್ಯೇಕಾಕ್ಷರಂ ಬ್ರಹ್ಮ ವ್ಯಾಹರನ್ ಮಾ ಮನುಸ್ಮರನ್ ಯಹ ಪ್ರಯಾತಿ ತ್ಯಜನ್ ದೇಹಂ ಸಯಾತಿ ಪರಮಾಂಗತಿ. ಓಂ ಅಂದ್ರೆ ಸಾಕು, ಅದು ಎಂಟಾಕ್ಷರ ಅಕಾರ ಉಕಾರ ಮಕಾರ ಶಾಂತ ಬಿಂದು ನಾದ ದೋಷ ಅತಿಶಾಂತ ಇತ್ಯಾದಿ ಎಂಟು ಅಕ್ಷರಾತ್ಮಕವಾಗಿರೋದು. ಅದು 24 ಅಕ್ಷರವಾಗಿರ್ತಕ್ಕಂಥ ಗಾಯತ್ರಿ, ಅದು ವ್ಯಾಹೃತಿ ಆಗಿರ್ತಕ್ಕಂಥದ್ದು. ಅದೇ ಮುಂದೆ ಅಂತ ವೈವೇದಾಹ ಎಂಬುದಾಗಿ ವೇದಗಳಾಗಿರ್ತಕ್ಕಂಥದ್ದು. ಅಂತ ವೇದೋಕ್ತವಾದ ವೇದೈಶ್ಚ ಸರ್ವೈ ರಹಮೇವ ವೇದ್ಯ ಎಂಬುದಾಗಿ ಏನು ಪರಮಾತ್ಮ ಹೇಳಿದ್ದಾನೆ ಅದೆಲ್ಲವೂ ಓಂಕಾರದಲ್ಲಿ ಸೇರ್ತಕ್ಕಂಥದ್ದಾಗಿದೆ. ಆದ್ದರಿಂದ ಅವನಿಗೆ ಅಕಾರವಾಚ್ಯನಾಗಿದ್ದಾನೆ ಎಂಬುದಾಗಿ ಗೀತೆಯಲ್ಲಿ ಹೇಳ್ತಾ ಇದ್ದಾರೆ. ಅಕಾರೋ ವಾಸುದೇವ ಆನಂದ ರೂಪತ್ವ ಆನಂದ ರೂಪತ್ವಾತ್ ಅನಾಮಾಸು ಉತ್ಕೃಷ್ಟತ್ವ ಪುನಾಮಥ ಏತದ್ ನಾಮ ದ್ವಯಂ ವಿಷ್ಣೋ ಜ್ಞಾತ್ವ ಸರ್ವ ಪಾಪೈ ಪ್ರಮುಚ್ಯತೆ ಎಂಬುದಾಗಿ ಜ್ಞಾನಿಗಳು ಅಕ್ಷರಾತ್ಮಕವಾಗಿರ್ತಕ್ಕಂಥ ಪರಮಾತ್ಮನನ್ನ ಉಪಾಸನೆ ಮಾಡತಕ್ಕಂಥವರಾದ್ದರಿಂದ ಓಂ ಎಂಬ ಅಕ್ಷರವಾದ ಬ್ರಹ್ಮನನ್ನು ಉಚ್ಚರಿಸಿ ನನ್ನನ್ನು ಸ್ಮರಿಸುತ್ತಾ ಯಾರು ಅಂತ್ಯಕಾಲದಲ್ಲಿ ದೇಹತ್ಯಾಗವನ್ನು ಮಾಡ್ತಾರೋ ಪರಮ ಪದವಾಗಿರ್ತಕ್ಕಂಥ ನನ್ನ ಪ್ರಾಪ್ತಿಯನ್ನು ಹೊಂದತಕ್ಕಂಥವರಾಗುತ್ತಾರಪ್ಪ. ಅನನ್ಯ ಚೇತ ಸತಂ ಯೋ ಮಾಂ ಸ್ಮರತಿ ನಿತ್ಯಶಃ
तस्याहं सुलभपार्था नित्ययुक्तस्य योगिनः हे अर्जुन अनन्य चित्तदिंद ಯಾವಾಗಲೂ ನನ್ನನ್ನು ಸ್ಮರಣೆ ಮಾಡುತ್ತಾ ನಿತ್ಯಯುಕ್ತನಾದ ಯೋಗಿಗೆ ನಾನು ಸುಲಭವಾಗಿ ಸಿಕ್ತಕ್ಕಂಥವನಾಗುತ್ತೇನೆ. ಆದ್ದರಿಂದ ನನಗೆ ಭಕ್ತಿಯಾತು ಅನನ್ಯಾಲಭ್ಯ ಅಹಮೇವ ವಿದೋರ್ಜುನ, ಭಕ್ತಿಗೆ ಮಾತ್ರ ನಾನು ಸಿಗ್ತೇನೆ. ಸುಲಭದ ಭಕ್ತಿಗೆ ಸುಲಭನೆಂದೆನಿಸುವ ಜಲರುಹನಾಭನ ನೆನೆ ಮನವೇ ಕಲಿಯುಗದಲ್ಲಿ ಗರೆ ನಾಮವ ನೆನೆದರೆ ಕುಲಕೋಟಿಗಳು ತರಿಸುವ. ಇಂಥ ಸುಲಭವಾದ ಭಕ್ತಿಗೆ ನಾನು ಸಿಗ್ತೇನೆ ವಿನ ಬೇರೆ ಯಾವ ಶಕ್ತಿಗಳಿಗೂ ಕೂಡ ನಾನು ಅಳುತ್ತಕ್ಕಂಥವನ ಅಲ್ಲ. ನ ಪ್ರಾಪ್ನುವಂತಿ ಮಹಾತ್ಮನಃ ಸಂಸಿದ್ಧಿ ಮಾಂ ಪರಮಾಂಗತ ಅನ್ನ ಭಕ್ತಿಗೆ ಮಾತ್ರ ನಾನು ಸಿಗ್ತಕ್ಕಂಥವನಾಗ್ತೇನೆ ವಿನ ಬೇರೆ ಯಾವುದಕ್ಕೂ ನಾನು ಸಿಗ್ತಕ್ಕಂಥವನ ಅಲ್ಲ. ತಸ್ಮಾತ್ ಭಕ್ತಿ ಮಾನ್ ಪ್ರಿಯ, ನೀನು ಭಕ್ತಿಯನ್ನು ಮಾಡು. ನ ವಿದ್ಯೆಯ ವಿದ್ಯೆಗೆ ನಾನು ಸಿಗ್ತಕ್ಕಂಥವನಾಗುವುದಿಲ್ಲ. ಆದ್ದರಿಂದ ನ ವಿದ್ವತ್ತ ನ ಶುದ್ಧೋತ್ತೋ ನ ಶುದ್ಧಿರ್ ಮನಸಕ್ಕಲು ಭಕ್ತಿರೇವ ಹಿ ಕೈವಲ್ಯಂ ನಾಮ್ಯಥಾ ವಿಂತಾತ್ಮಜ ಎಂಬುದಾಗಿ ಭಕ್ತಿಯ ವೈಭವವನ್ನು ಸ್ವಾಮಿ ವರ್ಣನೆ ಮಾಡತಕ್ಕಂಥವನಾಗ್ತಾ ಇದ್ದಾನೆ.